ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅಂತಿಮ ಎರಡು ಚೆಂಡುಗಳು ಬಾಕಿ ಇದೆ, ಮೂರು ಅಂಕದ ಅವಶ್ಯಕತೆ. ಎರಡರ ಮುಂದೆ ಮೂರು ಅನ್ನುವಂತ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕೊಂಚ ಮಟ್ಟಿಗೆ ರೋಚಕತೆಯಲ್ಲಿದೆ ಪಂದ್ಯಾಟ. ಎರಡು ತಂಡಕ್ಕೂ ಕೂಡ ಡೂ ಆರ್ ಡೈ ಮಾದರಿಯ ಪಂದ್ಯಾಟ, ಕಾರಣ ಗೆದ್ದರೆ ಮಾತ್ರ ಮುಂದಿನ ಸುತ್ತಿಗೆ, ಸೋತರೆ ಖಂಡಿತ ನೇರ ಮನೆಗೆ. ಒಂದು ನಿಮಿಷ ತೀರ್ಪು ಕರೆ. ದಯವಿಟ್ಟು ಅಲ್ಲಿ ಮೈದಾನದ ಹೊರಭಾಗ ಸಂಪೂರ್ಣವಾಗಿ ಬರಬೇಕು, ಯಾರು ಕೂಡ ಲೈನ್ ಅನ್ನು ಅತಿಕ್ರಮಣ ಮಾಡಬೇಡಿ ದಯವಿಟ್ಟು. ಎಲ್ಲರೂ ಕೂಡ ದಯವಿಟ್ಟು ಸಹಕರಿಸಿ. ಪಂದ್ಯಾಟ ರೋಚಕತೆಯಲ್ಲಿದೆ, ಚರ್ಚೆ ಬರೋದು ಸಾಮಾನ್ಯ. ದಯವಿಟ್ಟು ಸಹಕರಿಸಿ, ಆ ಚರ್ಚೆಗೆ ನೀವುಗಳು ಕಾರಣರಾಗುವುದು ಬೇಡ. ದಯವಿಟ್ಟು ಅಲ್ಲಿ ಸಹಕರಿಸಬೇಕು. ಎರಡು ಚೆಂಡು ಮೂರು ಅನ್ನುವಂತ ಸ್ಥಿತಿ ಇದೆ. ಬಹುಶಃ ಇಲ್ಲಿ ರನ್ ಔಟ್ ಅನ್ನುವಂತ ಸೂಚನೆ ಬರುತ್ತಾ ಇದೆ, ಸಾರಿ ಸ್ಟೆಂಪ್ ಔಟ್ ಅನ್ನುವಂತ ಸೂಚನೆ ಬರುತ್ತಾ ಇದೆ. ಇದರೊಂದಿಗೆ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗಿದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ, ಮೂರು ಅಂಕದ ಅವಶ್ಯಕತೆ. ಒಂದರ ಮುಂದೆ ಮೂರು ಅನ್ನುವಂತ ಸ್ಥಿತಿ ನಿರ್ಮಾಣಗೊಳ್ಳುತ್ತಾ ಇದೆ. ಜಿದ್ದಾಜಿದ್ದಿನ ಕಾಳಗವಾಗಿತ್ತು, ಕೊಂಚ ಮಟ್ಟಿಗೆ ಗೊಂದಲ ಚರ್ಚೆಗಳ ಬಳಿಕ ಮತ್ತೆ ಇಲ್ಲಿ ಪಂದ್ಯಾಟ ಗರಿಗೆದರುತ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ, ಮೂರು ಅಂಕದ ಅವಶ್ಯಕತೆ ಇದೆ. ಪಂದ್ಯಾಟ ಸಮಬಲಗೊಂಡಲ್ಲಿ ನಾಣ್ಯ ಚಿಮ್ಮಿಕೆ ನಡೆಸಲಾಗುವುದು, ಗಮನಿಸಿ ಆಟಗಾರರೇ. ಅಂತಿಮ ಒಂದು ಚೆಂಡು ಬಾಕಿ ಇದೆ, ಮೂರು ಅಂಕದ ಅವಶ್ಯಕತೆ ಇದೆ. ಎರಡು ಅಂಕ ಬಂದ್ರೆ ಪಂದ್ಯಾಟ ಸಮಬಲಗೊಳ್ಳಲಿದೆ. ಬೌಂಡ್ರಿ ಸಿಕ್ಸರ್ ಬಂದ್ರೆ ಪಂದ್ಯಾಟವನ್ನು ವಿಜಯ ಶಾಲೆಯಾಗಬಹುದು. ಬ್ಯಾಟಿಂಗ್ ತಂಡ ಕದ್ದು ನೋಡಬೇಕಾಗಿದೆ. ರಣರೋಚಕ ಪಂದ್ಯಾಟದ ಅಂತಿಮ ಚೆಂಡಿದು ಮಿಸ್ಟರ್ ಸಫ್ವಾನ್ ಮುಖೇನ. ಒಂದರ ಮುಂದೆ ಮೂರು ಅನ್ನುವಂತ ಸ್ಥಿತಿ. ಇದರೊಂದಿಗೆ ಪಂದ್ಯಾಟವನ್ನ ಬಂಟ್ವಾಳ ತಂಡ ಇಲ್ಲಿ ಪಂದ್ಯಾಟವನ್ನ ಗೆದ್ದುಕೊಳ್ಳುತ್ತಾ ಇದೆ. ಕಂಗ್ರಾಚುಲೇಷನ್, ಎರಡೂ ತಂಡಕ್ಕೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದಾವೆ. ಈ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಸಫ್ವಾನ್ ಅವರ ಪಾಲಾಗ್ತಾ ಇದೆ. ಕಡೆಯ ಓವರ್ ನಯಿಸಿದು, ಅದ್ಭುತವಾಗಿ ಪಂದ್ಯಾಟವನ್ನು ಗೆಲ್ಲಿಸಿಕೊಟ್ಟಂತವರು ಬೌಲರ್ಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಶ್ರೀಯುತ ನಾಗರಾಜ್ ಅವರು ನೀಡಿ ಗೌರವಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ವೀಕ್ಷಕರೇ, ನಾಕೌಟ್ ಮಾದರಿ ಎಲ್ಲ ಪಂದ್ಯಾಟಗಳು ಮುಕ್ತಾಯ ಕಂಡು ಇದೀಗ ಪ್ರಥಮ ಉಪಾಂತ್ಯ ಪಂದ್ಯಾಟಕ್ಕೆ ಅಜಿಲ ಮಗರುವಿನ ಬ್ರಹ್ಮಶ್ರೀ ಟ್ರೋಫಿ ಸಾಕ್ಷಿ ಆಗ್ತಾ ಇದೆ. ಪ್ರಶಸ್ತಿ ಗೆಲ್ಲತಕ್ಕಂತಹ ಪಂದ್ಯಾಟಕ್ಕೆ ಒಂದು ಹೆಜ್ಜೆ ಮಾತ್ರ ಇರುವಂತೆ ಒಂದು ತಂಡ ಫೈನಲ್ ಎನ್ನತಕ್ಕಂತಹ ಸಿಂಹಾಸನವನ್ನು ಅಲಂಕರಿಸಿ